ಹೋಗೋದಾದ್ರೆ ಹಿಂದುತ್ವದ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇದ್ದಂಥ ಕ್ಷೇತ್ರದಲ್ಲಿ ಈ ಬಾರಿ ಜಾತಿವಾರು ಲೆಕ್ಕಾಚಾರ ಶುರುವಾಗಿದೆ ಅನ್ನುವಂಥ ಚರ್ಚೆ. ಯಾಕಂತ ಹೇಳಿದ್ರೆ ಪ್ರಬಲ ಸಮುದಾಯದ ನಾಯಕರು ಚುನಾವಣಾ ಅಖಾಡದಲ್ಲಿದ್ದಾರೆ. ಬಂಟ ಸಮುದಾಯದಿಂದ ಜಯಪ್ರಕಾಶ್ ಹೆಗ್ಡೆ ಇದ್ರೆ, ಬಿಲ್ಲವ ಸಮುದಾಯದಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಇರೋದು ದೊಡ್ಡ ಮಟ್ಟದ ಪೈಪೋಟಿಯನ್ನು ಕೊಡುತ್ತೆ ಎನ್ನುವಂಥ ನಿರೀಕ್ಷೆ. ಹೀಗಾಗಿಯೇ ಅಳೆದು ತೂಗಿ ಇಲ್ಲಿ ಟಿಕೆಟನ್ನು ಕೊಡಲಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಎಷ್ಟಿದ್ದಾರೆ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗಮನಿಸ್ತಾ ಹೋಗೋದಾದರೆ, ಪುರುಷ ಮತದಾರರ ಸಂಖ್ಯೆಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. 7,64,246 ಪುರುಷ ಮತದಾರರಿದ್ದರೆ, ಮಹಿಳಾ ಮತದಾರರ ಸಂಖ್ಯೆ 811,981 ಮಹಿಳಾ ಮತದಾರರೇ ಹೆಚ್ಚಾಗಿದ್ದಾರೆ. ತೃತೀಯ ಲಿಂಗಿಯರು 37, ಒಟ್ಟು ಮತದಾರರ ಸಂಖ್ಯೆ 15,76,264. ಪ್ರಬಲ ನಾಯಕರ ಪೈಪೋಟಿ ಇದೆ, ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಈ ಕ್ಷೇತ್ರದ ಬಗ್ಗೆ. ಇಷ್ಟು ವರ್ಷಗಳ ಕಾಲ ಹಿಂದುತ್ವದ ಅಜೆಂಡಾ ವರ್ಕೌಟ್ ಆಗಿತ್ತು. ಯಾರ ಮುಖ ಅಭ್ಯರ್ಥಿ ಮುಖ ನೋಡಿಕೊಂಡು ಓಟ್ ಹಾಕಲಿಲ್ಲ ಅಂತ ಹೇಳಿದ್ರು, ಮೋದಿ ಮುಖವನ್ನು ನೋಡಿಕೊಂಡು ಓಟ್ ಹಾಕ್ತಾ ಇದ್ರು. ಆದರೆ ಈಗ ನಿಂತಿರೋದು ಇಬ್ರು ಲೋಕಲ್ ಕ್ಯಾಂಡಿಡೇಟ್ಸ್ಗಳು. ಹೀಗಾಗಿ ಅಂಕಿಅಂಶ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.